ಲೋಕ ಸಮರ ಕರ್ನಾಟಕದಲ್ಲಿಂದು ಮೋದಿ ದಂಡಯಾತ್ರೆ ಬ್ರೇಕಿಂಗ್ ಬರ್ತಾ ಇದೆ ನೋಡೋಣ. ಸಮರ ಕರ್ನಾಟಕದಲ್ಲಿಂದು ಮೋದಿ ದಂಡಯಾತ್ರೆ, ಸಿಎಂ ತವರು ಜಿಲ್ಲೆಯಲ್ಲೇ ಮೊಳಗಲಿದೆ ನಮೋ ಕಹಳೆ. ಇನ್ನು ಸಂಜೆ 4 ಗಂಟೆಗೆ ಮೈಸೂರಿಗೆ ಆಗಮಿಸಲಿರುವ ಮೋದಿ ಸಂಜೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಿಎಂ ತವರು ಜಿಲ್ಲೆಯಲ್ಲೇ ಮೊಳಗಲಿದೆ ನಮೋ ಕಹಳೆ. ಚುನಾವಣೆ ಘೋಷಣೆಯಾದ ನಂತರ ಮೊದಲ ಬಾರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಕ್ಷೇತ್ರ ಅಂದರೆ ಕಲಬುರಗಿ ಕ್ಷೇತ್ರಕ್ಕೆ ಭೇಟಿ ಮಾಡಿ ಅಲ್ಲಿ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಇದೀಗ ಲೋಕ ಸಮರ ಚುರುಕುಗೊಂಡಂತೆ ಕರ್ನಾಟಕದಲ್ಲಿಂದು ಮೋದಿ ದಂಡಯಾತ್ರೆ ಆರಂಭವಾಗಿದೆ. ಸಿಎಂ ತವರು ಜಿಲ್ಲೆಯಲ್ಲೇ ಮೊಳಗಲಿದೆ ನಮೋ ಕಹಳೆ. ಸಂಜೆ 4 ಗಂಟೆಗೆ ಮೈಸೂರಿಗೆ ಆಗಮಿಸಲಿರುವ ಮೋದಿ ಸಂಜೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬಿಜೆಪಿ ಭದ್ರಕೋಟೆ ಮಂಗಳೂರಿನಲ್ಲಿ ರೋಡ್ ಶೋ ಕೂಡ ನಡೆಸಲಿದ್ದಾರೆ. ಕರ್ನಾಟಕ ಕುರುಕ್ಷೇತ್ರದ ಅಖಾಡಕ್ಕೆ ಭಾನುವಾರ ಇಂದು ಪ್ರಧಾನಿ ಮೋದಿ ಧುಮುಕಲಿದ್ದಾರೆ. ಚುನಾವಣೆ ಘೋಷಣೆ ದಿನ ಮಲ್ಲಿಕಾರ್ಜುನ ಖರ್ಗೆ ತವರಲ್ಲಿ ರಣಕಹಳೆ ಮೊಳಗಿಸಿದ್ದ ಮೋದಿ ಇಂದು ಸಿದ್ದರಾಮಯ್ಯ ಅಡ್ಡಾದಲ್ಲಿ ಪಿಎಂ ಮೋದಿ ಸದ್ದು ಮಾಡಲಿದ್ದಾರೆ. ಮೋದಿ ಪ್ರವಾಸ ಪಟ್ಟಿಯಲ್ಲಿ ಸಣ್ಣ ಬದಲಾವಣೆಯಾಗಿದ್ದು ಮಂಗಳೂರು ರೋಡ್ ಶೋ 15 ನಿಮಿಷ ತಡವಾಗಲಿದೆ. ಈಗಾಗಲೇ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಮೈಸೂರು ಮಂಗಳೂರು ಕೇಸರಿಮಯವಾಗಿವೆ. ಕರ್ನಾಟಕ ಕುರುಕ್ಷೇತ್ರದ ಅಖಾಡಕ್ಕೆ ಭಾನುವಾರ ಇಂದು ಅಂದರೆ ಪ್ರಧಾನಿ ಮೋದಿಯವರು ಧುಮುಕಲಿದ್ದಾರೆ. ಸಂಜೆ 4 ಗಂಟೆ ಮೈಸೂರಿಗೆ ಆಗಮಿಸಲಿರುವ ಮೋದಿ ಸಿಎಂ ತವರು ಜಿಲ್ಲೆಯಲ್ಲೇ ನಮೋ ಕಹಳೆ ಮೊಳಗಿಸಲಿದ್ದಾರೆ. ಲೋಕ ಸಮರ ಕರ್ನಾಟಕದಲ್ಲಿಂದು ಮೋದಿ ದಂಡಯಾತ್ರೆ. ಇನ್ನು ಸಂಜೆ ಬೆಂಗಳೂರಿಗೆ ಆಗಮಿಸಲಿರುವ ಮೋದಿ ಇಲ್ಲಿಯೂ ಸಹ ರೋಡ್ ಶೋ ಇರಲಿದೆ. ತದನಂತರ ಸಂಜೆ 4 ಗಂಟೆಗೆ ಮೈಸೂರಿಗೆ ಮೋದಿ ಆಗಮಿಸಿ ಸಂಜೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕರ್ನಾಟಕ ಕುರುಕ್ಷೇತ್ರದ ಅಖಾಡಕ್ಕೆ ಮೋದಿ ಧುಮುಕಲಿದ್ದಾರೆ. ಚುನಾವಣೆ ಘೋಷಣೆ ದಿನ ಮಲ್ಲಿಕಾರ್ಜುನ ಖರ್ಗೆ ತವರು ಕ್ಷೇತ್ರ ಕಲಬುರಗಿಗೆ ಆಗಮಿಸಿ ಅಲ್ಲಿ ಮೋದಿ ರಣಕಹಳೆಯನ್ನು ಅಬ್ಬಿಸಿದ್ರು. ಅಲ್ಲಿ ಮೋದಿ ಸದ್ದನ್ನ ಮಾಡಿ ಸಂಜೆ 4 ಗಂಟೆಗೆ ಮೈಸೂರಿಗೆ ಮೋದಿ ಆಗಮಿಸಲಿದ್ದಾರೆ. ಸಂಜೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮಂಗಳೂರಿನಲ್ಲಿ ರ್ಯಾಲಿ ಮತ್ತು ರೋಡ್ ಶೋ ನಡೆಸುವ ಮೂಲಕ ಪ್ರಧಾನಿ ಮೋದಿಯವರು ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರದ ಅಖಾಡಕ್ಕೆ ಇಳಿಯಲಿದ್ದಾರೆ. ಮೈಸೂರಿನಲ್ಲಿ ಬಹಿರಂಗ ಸಭೆ ನಡೆಯಲಿದ್ದು ಇದರಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡ ಅವರು ಭಾಗವಹಿಸಲಿದ್ದಾರೆ. ಇದೊಂದು ಐತಿಹಾಸಿಕ ಸಮಾವೇಶ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸಂಜೆ ಮಂಗಳೂರಿನಲ್ಲಿ ಮೋದಿಯವರ ರೋಡ್ ಶೋ ನಡೆಯಲಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆ ಜಂಟಿ ರ್ಯಾಲಿಯನ್ನು ಸಹ ನಡೆಸಲಿದ್ದಾರೆ. ಕರಾವಳಿಯಲ್ಲೂ ವಿಜಯ ಸಂಕಲ್ಪ ನಾರಾಯಣಗುರು ವೃತ್ತದಿಂದ ರೋಡ್ ಶೋ ನಡೆಸಲಿದ್ದಾರೆ. April 20 ಮತ್ತೆ ಬೆಂಗಳೂರು ಪ್ರವಾಸ, ನಗರದಲ್ಲಿ ಪ್ರಚಾರ ಸಾಧ್ಯತೆ ಇದೆ.
ರಾಜ್ಯ ಲೋಕಸಭಾ ಚುನಾವಣಾ ಪ್ರಚಾರ ಕಣಕ್ಕೆ ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ಅವರ ರಂಗ ಪ್ರವೇಶವಾಗಲಿದೆ. ಮೈಸೂರಿನಲ್ಲಿ ನಡೆಯುವ ಬಹಿರಂಗ ಸಭೆಯ ವೇದಿಕೆಯಲ್ಲಿ ಮೋದಿ ಹಾಗೂ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಒಟ್ಟಿಗೆ ಪಾಲ್ಗೊಳ್ಳುವ ಮೂಲಕ ಮೈತ್ರಿ ಸಮನ್ವಯದ ಸಂದೇಶದ ಜೊತೆಗೆ ಎನ್ಡಿಎ ಅಭ್ಯರ್ಥಿಗಳ ಪರ ಮತಯಾಚಿಸಲಿದ್ದಾರೆ. ಲೋಕಸಭಾ ಚುನಾವಣೆ ಕಾವು ರಂಗೇರ್ತಾ ಇದೆ. ಅಂಥದ್ರಲ್ಲಿ ಚುನಾವಣೆಯ ದಿನಾಂಕ ಘೋಷಣೆಯಾದಾಗ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಜಿಲ್ಲೆ ಕಲಬುರಗಿಗೆ ಆಗಮಿಸಿ ಅಲ್ಲಿಯೂ ಸಹ ಮೋದಿ ತಮ್ಮ ರಣಕಹಳೆಯನ್ನ ಮೊಳಗಿಸಿದ್ರು. ಇದೀಗ ಸಿಎಂ ತವರು ಜಿಲ್ಲೆಯಲ್ಲೇ ನಮೋ ಕಹಳೆ ಮೊಳಗಿಸಲಿದ್ದಾರೆ. ಸಂಜೆ 4 ಗಂಟೆಗೆ ಮೈಸೂರಿಗೆ ಆಗಮಿಸಲಿದ್ದಾರೆ ಮೋದಿ. ಈ ರ್ಯಾಲಿಯಲ್ಲಿ, ಈ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೆಯೇ ಪಿಎಂ ಮೋದಿ ಸೇರಿಕೊಂಡು ಮಾಡುವಂತಹ ಈ ಸಮಾವೇಶ ಒಂದು ಐತಿಹಾಸಿಕ ಸಮಾವೇಶ ಆಗಲಿದೆ.